ಸೊ ಹೈ ಗಜ್ ಎಲ್ಲರೂ ಕೂಡ ಕೆ ಜಿ ಡಿ ಅಪ್ಡೇಟ್ಗೆ ಸ್ವಾಗತ ಕೆ ಕಡೆ ಅವಾಗಲೇ ಲೇಟೆಸ್ಟಾಗಿ ಅಪ್ಡೇಟ್ನ ಬಂದಿದೆ ಸೆಕೆಂಡ್ ಎಕ್ಸ್ಟ್ಯಾಂಡೆಂಡ್ ರೌಂಡ್ ಒಂದು ಶೆಡ್ಯೂಲ್ ಅನ್ನೊಂದು ರಿಲೀಸ್ ಮಾಡಿದ್ದಾರೆ ಗಜ್ ಫೈನಲ್ ಆಗಿ ಇವಾಗ ಶೆಡ್ಯೂಲ್ನ ನೋಡ್ಕೊಳ್ಳೋದಾದ್ರೆ ನಿಮಗೆ ಡಿಸ್ಪ್ಲೇ ಆಫ್ ಶೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಇಪ್ಪತ್ತಾರನೇ ತಾರೀಕು ಆಫ್ಟರ್ ತ್ರೀ ಪಿ ಎಮ್ ರಿಲೀಸ್ನ ಮಾಡ್ತಾರೆ ಅದೇ ರೀತಿ ಇವಾಗ ಆಪ್ಷನ್ ಎಂಟ್ರಿ ಆಗಿರ್ಬೋದು ನಿಮಗೆ ಡಿಲೀಟು ರಿಅರೇಂಜು ಮಾಡಿಫೈ ಅಥವಾ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಓನ್ಲಿ ಪ್ರೆಸ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಅದು ಯಾವಾಗ ಅಂದರೆ ನಿಮಗೆ ಇಪ್ಪತ್ತಾರನೇ ತಾರೀಕು ಅಂದರೆ ಸಂಜೆ ಐದು ಗಂಟೆಯಿಂದ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು ಟೈಮ್ನ ಕೊಟ್ಟಿದ್ದಾರೆ ಡಿಲೀಟ್ ಆಗಿರ್ಬೋದು ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಅದೇ ರೀತಿಯಾಗಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟು ಯಾರಿಗೆಲ್ಲ ಒಂದು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ ಅಂಥ ಸ್ಟೂಡೆಂಟ್ಗಳು ಆಲ್ರೆಡಿ ಒಂದು ಅಡ್ಮಿಷನ್ನ ಮಾಡ್ಕೊಂಡಿರೋ ಅವ್ರಿಗೆ ಇಷ್ಟ ಆಗ್ತಿರ್ಲ್ವೋ ಅದ್ರಿಗೆ ಮತ್ತೆ ಒಂದು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂದಿದ್ದಾರೆ ನಿಮಗೆ ಇಪ್ಪತ್ತು ಎಂಟನೇ ತಾರೀಕಿನ ಒಳಗಾಗಿ ಮಾಡ್ಕೋಬೇಕು ಓಕೆನಾ ನಿಮಗೆ ಅಮೌಂಟ್ ಅನ್ನೋದು ಫೈ ತೌಸಂಡ್ ನಿಮಗೆ ಕಟ್ ಮಾಡಿಬಿಟ್ಟು ನಿಮಗೆ ಅಮೌಂಟ್ ಅನ್ನೋದು ರಿಫಂಡನ್ನು ಮಾಡ್ತಾನೆ ಇದ್ದಾರೆ ಸೊ ಈಗ ನೆಕ್ಸ್ಟು ಬರೋದಾದರೆ ನಿಮಗೆ ಪಬ್ಲಿಕೇಶನ್ ಆಫ್ ರಿಯಲ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಆಫ್ಟರ್ ಲೆವೆನ್ ಎ ಎಮ್ ಒಂದು ಬಿಡ್ತಾರೆ ರೀತಿಯಾಗಿ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಅಡ್ಮಿಷನ್ ಆಡೋದು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ನಿಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಇದರಿಂದ ಮೂವತ್ತನೇ ತಾರೀಕು ಅವ್ರಿಗೊಂದು ಸಮಯ ಒಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಅದೇ ರೀತಿ ಈಗ ಲಾಸ್ಟ್ ಡೇಟ್ ಆಫ್ ದ ರಿಪೋರ್ಟಿಂಗ್ ಟು ಕಾಲೇಜ್ ಇವಾಗ ಕಾಲೇಜ್ ಲಾಸ್ಟ್ ಡೇಟ್ ಅಂದರೆ ಮೂವತ್ತನೇ ತಾರೀಕು ಸಂಜೆ ಐದು ನೀವು ಅಡ್ಮಿಷನ್ ಆದರೂ ಮಾಡಬೇಕು ಅದೇ ರೀತಿ ಇವಾಗ ನಿಮಗೆ ಕೆಗೆ ಒಂದು ವಾಪಸ್ ರಿಪೋರ್ಟ್ ಮಾಡಬೇಕಾಗುತ್ತೆ ಒಂದು ಲಿಂಕ್ ಅನ್ನೋದು ಬಿಡ್ತಾರೆ ಗೈಸ್ ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬ್ರೆಸ್ ದ ಫಾರ್ ಕನ್ಫರ್ಮ್ ಅಪ್ಡೇಟ್ಸ್